ಇದೊಂದು ಒಂದು ವೇದಿಕೆ ಆಗುತ್ತೆ ಮಹಿಳೆಯರಿಗೆ ನಾ ಪರ್ಟಿಕ್ಯುಲರ್ಲಿ ಹೇಳ್ಬೇಕು ಅಂತೀನಿ ಏನಂದ್ರೆ ಎಷ್ಟೇ ಕೆಲಸ ಇರಲಿ ತಾಯಂದಿರೆ ಅಕ್ಕಂದಿರೆ ಅಕ್ಕಂದಿರ ತಾಯಂದಿರೆ ತಾಯಿ ನಾನೇ ಅಜ್ಜಿ ಹೇಗಿದ್ದೀನಿ ಅಕ್ಕ ತಂಗಿಯರೇ ಮತ್ತು ಮಕ್ಕಳ ಮಕ್ಕಳಿಗೆ ಹೆಣ್ಣು ಮಕ್ಕಳೇ ಏನಂದ್ರೆ ದಿನಕ್ಕೆ ನೀವು ವ್ಯಾಯಾಮ ಯೋಗ ವಾಕಿಂಗು ಮಾಡಲೇಬೇಕು ಈಗ ನಿಮ್ಗೆ ಅದರ ಅರ್ಥ ಆಗೋದಿಲ್ಲ ಅಷ್ಟು ನೀವು ನಿಯಮಿತವಾಗಿ ಮಾಡ್ತಾ ಇದ್ರೆ ನಿಮಗೆ ಓಲ್ಡ್ ಏಜ್ನಲ್ಲಿ ವೃದ್ಧಾಪದಲ್ಲಿ ಸಹಾಯ ಆಗುತ್ತೆ ನಾವು ಮುಂಚಿನಿಂದ ಮಾಡ್ತಾ ಇರೋದ್ರಿಂದ ನಾನು ಇಷ್ಟೊಂದು ಕೆಲಸ ಮಾಡ್ಲಿಕ್ಕೆ ನಂಗೆ ಸಾಧ್ಯವಾಗಿದೆ ಎರಡನೇದೇನು ಅಂದರೆ ಎಷ್ಟೇ ಕಷ್ಟ ಇರಲಿ ನೀವು ದಿನ ವಾಕಿಂಗು ಯೋಗ ನೀವು ಮಾಡಲೇಬೇಕು ಎರಡನೇದೇನು ಅಂದರೆ ದಯವಿಟ್ಟು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬೇಡಿ ಪಕ್ಕದ ಮನೆಯವಳು ಸರಿಗೆ ಹಾಕೊಂಡ್ರೆ ನಾವು ಊರ್ಲಿ ಹಾಕೋಬೇಕು ಅಂತ ಆ ಥರ ಅಲ್ಲ ಪಕ್ಕದ ಮನೆಯವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಏನಿರುತ್ತೋ ಅವ್ರ ಮನೆ ಒಳಜಗಳೇನಿರುತ್ತೋ ಅವ್ರ ಮನೆಯ ಶಾಂತಿಗಳು ಏನಿರುತ್ತೋ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಬಹಳ ಇದನ್ನ ನೀವು ಅವ್ರ ತಗೊಂಡ್ರು ಇತ್ ತಗೊಂಡ್ರು ಅಕ್ಕ ತಗೊಂಡ್ರು ತಂಗಿ ತಗೊಂಡ್ರು ಮಾಡಿ ಗಂಡನ ಪಿಡಿಸ್ಬೇಡಿ ನನಗೆ ಅನೇಕ ಪುರುಷರು ಬಂದು ಹೇಳಿದ್ದಾರೆ ಮೇಡಮ್ ನೀವು ಬರೀ ಸ್ತ್ರೀವಾದಿ ಆಗಲಿ ಬರೀ ಹೆಣ್ಮಕ್ಳಿಗೆ ಹೇಳ್ತೀರಾ ದಯವಿಟ್ಟು ಗಂಡಂದ್ರ ಜೀವನ ಸ್ವಲ್ಪ ನೋಡಿ ಎಷ್ಟೋ ಕಡೆ ಗಂಡಂದ್ರ ಸೋತ್ ಹೋಗಿದ್ದಾರೆ ಹೆಣ್ಣು ಮಕ್ಕಳ ಬೇಡಿಕೆ ದಯವಿಟ್ಟು ಅಂತ ಬೇಡಿಕೆ ಬದಲು ದಿನ ಸ್ವಲ್ಪ ಓದೋದು ಓದೋದು ಅದ್ರ ಬಗ್ಗೆ ಮಾತಾಡೋದು ಮಕ್ಕಳಿಗೆ ನೀವು ಸರಿಯಾಗಿ ಒಂದು ಮಕ್ಕಳೇ ಓದ್ಕೊಂಡು ಅಂತ ಟಿವಿ ಹಚ್ಕೊಡೋದು ನೀವು ಓದ್ಕೊಂಡು ಪಕ್ಕದ ಮನೆ ಹರಟೆಗೆ ಹೋಗೋದು ನೀವು ಓದ್ಕೊಂಡ್ಕೊಂಡ್ಬಿಟ್ಟು ಫೋನ್ ನಲ್ಲಿ ಯಾರ್ದೋ ಚಾಡಿ ಮಾತಾಡೋದು ಮಾಡಬೇಡಿ ನಿಮ್ಮ ಮಕ್ಕಳು ಓದ್ಬೇಕು ಅಂದ್ರೆ ನೀವು ಕೂತ್ಕೊಂಡು ಅವ್ರ ಜೊತೆ ಓದಬೇಕು ಖಂಡಿತ ಹನ್ನೆರಡನೇ ಕ್ಲಾಸ್ ಬರವರೆಗೂ ನಾ ಟಿವಿ ಆಹಾ ನಾ ಟಿ ವಿ ತಗೊಳ್ಳಿಲ್ಲ ಯಾಕಂದ್ರೆ ನಮ್ಮ ಅಮ್ಮನ ಮನೆಗೆ ಟಿ ಇದ್ದಾಗ ಏನಾರ ಇದು ಹೋಗಿ ನೋಡ್ಕೊಂಡು ಬರ್ತಿದ್ದೆ ಅದು ನಾನು ಇಟ್ಬಿಟ್ರೆ ಅವರು ಅದು ಹಚ್ಚು ಕ್ಯಾನ ಅಂತಾರಲ್ಲ ಅವನು ಹನ್ನೆರಡನೇ ಕ್ಲಾಸ್ ಪಾಸ್ ಆದ್ಮೇಲೆ ದೊಡ್ಡ ಟಿ ವಿ ಅಂದ್ರೆ ಮಕ್ಕಳಿಗೆ ನಾವೇ ಮಾರ್ಗದರ್ಶಕರಿರ್ತೀವಿ ಖಂಡಿತ ಅದಕ್ಕೆ ದಯವಿಟ್ಟು ತ ಅಕ್ಕ ತಂಗಿಯರೇ ಟೈಮ್ ಹಾಳು ಮಾಡ್ಬೇಡಿ ವೇಳೆ ಅನ್ನೋದು ಅಮೌಲ್ಯವಾಗಿದ್ದು ಅದ ಸರಿಯಾಗಿ ಉಪಯೋಗಿಸ್ಕೊಡ್ರಿ ಹೆಲ್ತ್ ಬಗ್ಗೆ ವಿಚಾರ ಮಾಡ್ರಿ ಎಣ್ಣೆದು ಕರೆದ ಪದಾರ್ಥಗಳನ್ನು ಕಡಿಮೆ ಮಾಡಿ ಈಗಿನ ಜಗತ್ತಿನಲ್ಲಿ ಮಾಲಿನ್ಯದಲ್ಲಿ ಅನೇಕ ರೋಗಗಳು ಬರೋ ಸಾಧ್ಯತೆ ಇದ್ದಾಗ ಹೊಸ ಹೊಸ ರೋಗಗಳಿಗೆ ನೀವು ಅದನ್ನ ಆದ್ಯತೆ ಕೊಡಬೇಡಿ ಆದಷ್ಟು ಜೀವನವನ್ನು ಸುಫಲವಾಗಿ ಸಮೃದ್ಧವಾಗಿ ಶಾಂತಿಯಿಂದ ನೆಮ್ಮದಿಂದ ಬದುಕೋದ್ಕಲೀರಿ ಅಂತ ಹೇಳಬೇಕು ಅಪ್ಪ ಎಂತ ಮೆಸೇಜ್ ಆಕ್ಚುಲಿ ಇಡೀ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲವನ್ನ ಡಾಕ್ಯುಮೆಂಟ್ ಮಾಡ್ಬೇಕಾಗಿ